ಚಡಚಣ ತಾಲೂಕಿನ ರೇವತಗಾಂವ ಗ್ರಾಮದಲ್ಲಿ ನಿನ್ನೆ ರಾತ್ರಿ ಸರಣಿ ಕಳ್ಳತನವಾಗಿದ್ದು ಗ್ರಾಮದ ಎರಡು ಕಿರಾಣಿ ಅಂಗಡಿಗಳು ಹಾಗೂ ಆರು ಮನೆಗಳ ಕಳ್ಳತನವಾಗಿದ್ದು ಲಕ್ಷಾಂತರ ರೂಪಾಯಿ ನಗದು ಹಾಗೂ ಚಿನ್ನಾಭರಣ ಬೆಲೆಬಾಳುವ ಸೀರೆ ಬೈಕ್ ಕಳ್ಳತನ ಮಾಡಿರುವ ಬಗ್ಗೆ ವರದಿಯಾಗಿದೆ। ಇಂದು ನಸುಕಿನ ಜಾವ ಕಳ್ಳತನದ ಸುಳಿವು ಸಿಕ್ಕ ಗ್ರಾಮಸ್ಥರು ತಕ್ಷಣ 112 ಸಂಖ್ಯೆಗೆ ಫೋನ್ ಮಾಡುತ್ತಿದ್ದಂತೆ ತಕ್ಷಣ ಸ್ಪಂದಿಸಿದ ಚಡಚಣ ಪೊಲೀಸ್ ಠಾಣೆಯ ಎಎಸ್ಐ ಎಚ್ಎಸ್ ಶಿವಪುರ ಅವರು ಸಿಬ್ಬಂದಿಗಳ ಜೊತೆ ಗ್ರಾಮಕ್ಕೆ ಆಗಮಿಸಿ ಪರಿಶೀಲನೆಯನ್ನ ನಡೆಸಿದರು। विजयपुर जिले कोल्हार तालूकिन कूडगी एनटीपीसी स्थावर भूमि कळेदुकोंड संत्रस्तरु हेच्चुवरी परिहार हागू संत्रस्तर कुटुंबगळिगे कायं नौकरी संत्रस्त ग्रामगळ अभिवृद्धिगे मीसलिट्ट हणवन्न बेरे जिल्लेगळिगे नीडिरुवुदन्न हागे विविध प्रमुख बेडिकेगळन्न ईडेरिसलु आग्रहिसि सत्याग्रह हम्मिकोळ्ळलागुवुदु एंदु तेलगी ग्रामदल्लि नडेद पूर्वभावि सभेयल्लि तिळिसलायितु। ಈ ಸಂದರ್ಭದಲ್ಲಿ ಮುಖಂಡ ಮಲ್ಲಿಕಾರ್ಜುನ ಹಂಡಗಿ ಅವರು ಮಾತನಾಡಿ ಕೂಡಗಿ ಎನ್ಟಿಪಿಸಿ ಸ್ಥಾವರಕ್ಕಾಗಿ ನಾವು ಫಲವತ್ತಾದ ಭೂಮಿಯನ್ನು ಕಳೆದುಕೊಂಡಿದ್ದೇವೆ ಹೆಚ್ಚುವರಿ ಪರಿಹಾರ ನೀಡಬೇಕು ಎನ್ನುವುದು ನಮ್ಮ ಬಹುದಿನದ ಬೇಡಿಕೆಯಾಗಿದೆ ನಮ್ಮ ಬೇಡಿಕೆಗೆ ಕೂಡಲೇ ಸ್ಪಂದಿಸಬೇಕು ಎಂದರು। ಎಪಿಎಂಸಿ ನಿರ್ದೇಶಕರಾದ ಸಿಪಿ ಪಾಟೀಲ್ ಅವರು ಮಾತನಾಡಿ ಎನ್ಟಿಪಿಸಿ ಸ್ಥಾವರದ ಬಾಧಿತ ಸಂತ್ರಸ್ತರ ಗೋಳು ಕೇಳುವವರು ಇಲ್ಲದಂತಾಗಿದೆ ಬಾಧಿತ ಸಂತ್ರಸ್ತರ ಸಮಸ್ಯೆಗಳನ್ನು ಆಲಿಸಲು ಕರೆಯಬೇಕಿದ್ದ ಪಿಡಿಸಿ ಸಭೆ ಸುಮಾರು 1 ವರ್ಷವಾಗುತ್ತಾ ಬಂದರೂ ಕರೆಯುತ್ತಿಲ್ಲ। ಸ್ಥಾವರದ ನೀರು ಸಂಗ್ರಹಕ್ಕಾಗಿ ನಿರ್ಮಿಸಿರುವ ಕೃತಕ ಕೆರೆಗಳ ಸುತ್ತಲಿನ ಜಮೀನುಗಳು ಜವಳಿ ಹಿಡಿಯುವ ಮೂಲಕ ಫಲವತ್ತತೆ ಕಳೆದುಕೊಳ್ಳುತ್ತಿದೆ ಇದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಕ್ರಮವನ್ನ ಕೈಗೊಳ್ಳಬೇಕು ಹಾಗಾಗಿ ಜನವರಿ 7 ರಂದು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಎನ್ಟಿಪಿಸಿ ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಲಾಗುವುದು ಹಾಗೂ ಮುಂದಿನ ಹೋರಾಟದ ಬಗ್ಗೆ ಚರ್ಚಿಸಲಾಗುವುದು ಎಂದು ಹೇಳಿದರು। ಪಾಟೀಲ ಮುನ್ಸೂಚಿ ಅವರು ಈಗಾಗಲೇ ನಮ್ಮ ಹಂಡಿಗೆ ಅವರು ಹೇಳಿದ್ರು ಅದರ ಬಗ್ಗೆ ಈ ಸನೆ ನಾವು 1 ವರ್ಷ ತಕನ ನಾವು ಇಲ್ಲಿ ಮೀಟಿಂಗ್ ಕೊಡಿದ್ದಿಲ್ಲ ಏನು ರೈತರು ಕೊಡಿದ್ದಿಲ್ಲ ಹಾಗೆ ಸುಮ್ಮನೆ ಕುಂತಿದ್ದೆವು ಈಗಾಗಲೇ ನಮ್ಮ ಅಗಲಿದ ಒಂದು 4 ಮಂದಿ ಜನ ಮೋರಗೇಶ್ ಅವರು ಸಿದ್ದಪ್ಪನ ಸಂತಾಪ ಸೂಚಿಸಿ ಈ ಮೀಟಿಂಗ್ ಅನ್ನು ಇವತ್ತಿಗೆ ನಾಳೆ ಮಾರ್ಚ್ 7ನೇ ತಾರೀಕಿಗೆ ಕರಿಬೇಕಂತ ಮಾಡೆವು ಅವಾಗ ಮನವಿ ಕೊಟ್ಟು ಹೊಸ ಪದಾಧಿಕಾರಿಗಳನ್ನು ಆರಿಸೆವು ಮತ್ತೆ ಈಗಾಗಲೇ ನಮ್ಮ ಎದುರು ಮೀಟಿಂಗ್ ಕರೆದಿಲ್ಲ ಅವರು ಎನ್ಟಿಪಿಸಿ ಅವರು 1 ವರ್ಷ ಆಯ್ತು ಪಿಡಿಸಿ ಮೀಟಿಂಗ್ ಕರೆದಿಲ್ಲ ಅದಕ್ಕೆ ಈಗ ಪಿಡಿಸಿ ಮೀಟಿಂಗ್ ಅನ್ನು ನಾವು ಮಾಡೋಣ ಕರಿ ಅಂತ ಹೇಳಿ ಹೇಳೆವು ಈಗಾಗಲೇ ನಾಳೆ ಮಾರ್ಚ್ 7ನೇ ತಾರೀಕಿಗೆ ಡಿಸಿ ಅವರಿಗೆ ಮತ್ತು ಎನ್ಟಿಪಿಸಿ ಅವರಿಗೆ ನಮ್ಮ ಸಮಸ್ಯೆಗಳನ್ನು ಅವರಿಗೆ ಇದು ಮಾಡ್ಕೊಡ್ತೀವಿ। ಪ್ರಮುಖ ಬೇಡಿಕೆಗಳು ಫಸ್ಟ್ ಅಪ್ ಅಂತ ನಾವು ಹೆಚ್ಚುವರಿ 4 ಲಕ್ಷ ರೂಪಾಯಿ ಕೊಡಬೇಕು ಎರಡನೇದು ನೌಕರಿ ಎಲ್ಲ ನಮ್ಮ ಜಮೀನು ಅದರ 600 ಜನ ಅದರ ಖಾತೆದಾರ ಇಲ್ಲಿ ಎಲ್ಲರಿಗೆ ಒಂದೊಂದು ನೌಕರಿ ಕೊಡಬೇಕು ಕಾಯಂ ನೌಕರಿ ಕೊಡಬೇಕು ಅಂತ ಹೇಳಿ ಕೇಳ್ತೀವಿ ಮತ್ತು ಜವಳಿ ಬಿದ್ದವು ಎಲ್ಲ ಕಡೆ ಮತ್ತು ಈ ಒಂದೇಲೆ ಹೊಂಡಕ್ಕೆ ಬೂದಿ ಬೀಳಕತ್ತೆ ಅದು ಬೂದಿ ಬೀಳಾರಂತ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ನಮ್ದು ಆಮೇಲೆ ನಮ್ಮ ಫಂಡ್ ಅನ್ನು ನಮ್ಮ ಫಂಡ್ಗಳನ್ನು ಬೇರೆ ಕಡೆ ಹೋಗಿದೆ ಅದನ್ನ ತಂದು ನಮ್ಮ ಊರಿಗೆ ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳಿ ನಮ್ಮ ಬೇಡಿಕೆ। ರೈತ ಸಂಘದ ಹೋರಾಟಗಾರರ ಸಮಿತಿ ವತಿಯಿಂದ ನಾವು ಈ ಸದ್ದು ನಾವು ಮಾತಾಡ್ತೀವಿ ರೀ ನನ್ನ ಹೆಸರು ಚಂದ್ರಶೇಖರ ಮಲ್ಲಿಕಾರ್ಜಪ್ಪ ಹಂಡಿಗೆ ತೆಲಗಿ ಈಗ ನಾವು ಎಲ್ಲ ರೈತರನ್ನ 4-5 ಜನರನ್ನ ಕೂಡಿಸಿದ್ವಿ ಇಲ್ಲಿವರೆಗೂ ನಮಗೆ ಏನು ಮಾಡಿದ್ರು ಮೊದಲ ಹೆಚ್ಚುವರಿ ದುಡ್ಡು 4 ಲಕ್ಷ ರೂಪಾಯಿ ಪರಿಕೆತ್ತದು ಆ 4 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಗೆಸಿಂದ ಇಲ್ಲಿವರೆಗೂ ಬಂದರು ಇನ್ನು ಅವರು ಏನೋ ಒಂದು ನ್ಯಾಯಸನ್ನು ಕೊಟ್ಟಿಲ್ಲ ಆನಂತರ ನೌಕರಿ ಪ್ರತಿಯೊಬ್ಬ ಭೂಮಿ ಕಳ್ಕೊಂಡವಂಗ ನೌಕರಿ ಕೊಡ್ತೀವಿ ಅಂತಂದ್ರು ಅದನ್ನು ಕೊಟ್ಟಿಲ್ಲ ಮತ್ತೆ ಕೆಲವೊಂದು ವಿಷಯಗಳು ನಿಮಗೆ ಹೇಳಬೇಕಂತಂದ್ರೆ ಊರ ಡೆವಲಪ್ಮೆಂಟ್ ಮಾಡುವಂತ ಹಣ ಧಾರವಾಡ ಕೊಟ್ಟರು ಅವರು
ನಾಲ್ಕರಿಂದ ಐದು ಕೋಟಿ ತನಕ ಡೆವಲಪ್ಮೆಂಟ್ ದುಡ್ಡು ಅವ್ರಿಗೆ ಕೊಟ್ಟಾರ, ನಮಗೆ ಸಿಗುವಂಥದ್ದು ಅವ್ರಿಗೆ ಯಾಕೆ ಕೊಟ್ಟರೆ ಅಂತ ನಾವು ಅದನ್ನು ಕೇಳೋ ಸಲ ಇವತ್ತು ಮೀಟಿಂಗ್ ಕರೆದೇವ್ರಿ. ಡಿ ಸಿ ಅವರಿಗೆ ಮನವಿ ಕೊಡ್ತೇವೆ, ಶಾಸಕರಿಗೆ ಮನವಿ ಕೊಡ್ತೇವೆ, ಇವ್ರಿಗೂ ಕೊಡ್ತೇವೆ, ತಹಸೀಲ್ದಾರಿಗೆ ಕೊಡ್ತೇವೆ, ಎಲ್ಲರಿಗೂ ಕೊಟ್ಟು ಇನ್ನೊಮ್ಮೆ ಹೋರಾಟ ಮಾಡ್ಬೇಕಂತೇಳಿ ನಾವು ನಮ್ಮದೇನು ಎನ್ ಟಿ ಪಿ ಸಿ ರೈತ ಸಂಘದ ಹೋರಾಟಗಾರರ ವತಿಯಿಂದ ಇವತ್ತು ನಾನು ನಿಮ್ಮ ಮುಂದೆ ನಾನು ಹೇಳ ಬಯಸ್ತಾ ಇದ್ದೇನೆ. ನಮ್ಮ ಹೆಸರು ಚಂದ್ರಶೇಖರ್, ಮಲ್ಲಿಕಾರ್ಜಪ್ಪ ಹಂಡಿಗಿ ತೆಲಗಿ. ನಿಮ್ಗೆ ಫಸ್ಟ್ ಅವ್ರಿಗೆ ಹೋರಾಟ ಮಾಡ್ಯಾವ್ರಿ, 28 ದಿವಸ ಹೋರಾಟ ಮಾಡ್ಯಾವು. ಡಿ ಸಿ ಅವ್ರು ಬಂದರು, ಹರ್ಬನ್ ಸಿಂಗ್ ಸಾಹೇಬ್ರು ಎಲ್ಲರೂ ಅದಕ್ಕೆ ನಮ್ಗೆ ಏನು ಮಾಡಿದ್ರು, ನಾವು ಕೊಡ್ತೀವಿ ನಿಮಗೆ ಆಶ್ವಾಸನೆ ಕೊಟ್ಟರಿ. ಅದು ಅಲ್ಲಿಂದ ಇಲ್ಲಿ ತನಕ ಏನೂ ಕೊಡಲಿಲ್ಲ ಅವರು, ನಮಗೆ ಕೊಡ್ತೀವಿ ಅಂತ ಹೇಳಿಂದ ನಾವು ಅದನ್ನ ಸ್ಟ್ರೈಕ್ ಅಲ್ಲಿಗೆ ಸ್ಥಗಿತ ಮಾಡಿದ್ರು. ಆಶ್ವಾಸನೆ ಆಗಿ ಉಳಿತು. ಅದಕ್ಕೆ ಮತ್ತೆ ನಮಗೆ ಮುಂದೆ ನಾವು ಹೋರಾಟ ಮಾಡಕ್ಕೆ ನಾವು ಈ ಸದ್ದ ಎಲ್ಲ ರೈತರು ಭೂಮಿ ಕಳ್ಕೊಂಡಂಥ ರೈತರು ನಾವು ಈ ಸದ್ದ ತಯಾರಾಗ್ಯವ್ರಿ ಹೋರಾಟ ಗ್ರೂಪ್ ಧೂಳಖೇಡ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷರು ಪೂಜೆ ಮಾಡುವ ಮೂಲಕ ತಮ್ಮ ಅಧಿಕಾರವನ್ನು ಸ್ವೀಕರಿಸಿದರು. ಇಂದು ಕಚೇರಿಯಲ್ಲಿ ಆಯ್ಕೆಯಾದ ನೂತನ ಅಧ್ಯಕ್ಷ ಉಪಾಧ್ಯಕ್ಷರು ಎಲ್ಲ ಸದಸ್ಯರ ಸಮ್ಮುಖದಲ್ಲಿ ಕಾರ್ಯವನ್ನು ಪ್ರಾರಂಭಿಸಿದರು. ಧೂಳಖೇಡ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಶ್ರೀಮತಿ ಪಾರ್ವತಿ ಪರಮೇಶ್ವರ ಗುಮಟೆ, ಉಪಾಧ್ಯಕ್ಷರಾದ ಶ್ರೀಮತಿ ಮಹಾದೇವಿ ರೇ ಐಹೊಳ್ಳಿ ಇವರು ಅಧ್ಯಕ್ಷ ಸ್ಥಾನ ಸ್ವೀಕರಿಸಿದರು. ಫೋಟೋ ಪೂಜೆ ಮಾಡುವ ಮೂಲಕ ಸಿಬ್ಬಂದಿಗಳಿಗೆ ಸನ್ಮಾನವನ್ನ ಮಾಡಲಾಯಿತು. ಅಲ್ಲ ಇದು ಒಂದು ಕಾರ್ಯಕ್ರಮ ಅಧ್ಯಕ್ಷರದ ಇರೋದ್ರಿಂದ ಪೂಜೆ ಸಂಬಂಧ ಅಷ್ಟೇ ಸಿಂಪಲ್ ಆಗಿ ಇಟ್ಕೊಂಡಿದ್ದಾರೆ. ಮುಂದಿನ ಯೋಜನೆಗಳು ಗ್ರಾಮಗಳ ಅಭಿವೃದ್ಧಿ ಮುಂದಿನ ಯೋಜನೆ. ಯಾವ ಮೀಟಿಂಗ್ ಯಾವಾಗ ಕರೆದಿರಿ? ಮೀಟಿಂಗ್ ಕರೆದಿರಿ ನೀವು 23ನೇ ತಾರೀಕು. ನಿಮ್ಮ ಅನಿಸಿಕೆ ಏನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಏನು ಪಂಚಾಯತಿ ಬದಲು ಗ್ರಾಮ ಅಭಿವೃದ್ಧಿ ನಮ್ಮ ಅನಿಸಿಕೆ. ಸರ್ವ ಗ್ರಾಮಗಳ ಅಭಿವೃದ್ಧಿ ನಮ್ಮ ಅನಿಸಿಕೆ. ಮತ್ತೇನು ಹೇಳ್ಬೋದು ಜನಕ್ಕೆ? ಜನಕ್ಕೆ ಏನಿಲ್ಲ, ಜನಕ್ಕೆ ಏನು ಸಹಾಯ ಸಹಕಾರ ಅವ್ರಿಗೂ ನಮಗೆ ಮುಖ್ಯ ಅಲ್ಲ, ಕೆಲಸ ಮಾಡ್ಬೇಕಾದ್ರೆ. ಅಲ್ಲಿ ನೋಡಿ ಹೇಳಿ, ನಿಮ್ಮ ವ್ಯಕ್ತಿ ಮಾತಾಡೋದು. ಗ್ರಾಮಗಳ ಸರ್ವತೋಮುಖ ಅಭಿವೃದ್ಧಿ ಇದು. 5 ಗ್ರಾಮಗಳ ನಮ್ಮ ಪಂಚಾಯತ್ ಕಂಡುಕೊಳ್ತಾವೆ. ಯಾವುದೇ ಭೇದ ಭಾವ ಇಲ್ಲದೆ ಕೆಲಸ ಕಾರ್ಯಗಳನ್ನು ನೋಡ್ಕೊಂಡು ಏಳು ದಿವಸ ಒಳ್ಳೆ ರೀತಿ ನಡೆದಿರ್ತೈತೆ ಪಂಚಾಯತಿ. ನಡೆದ ಒಳ್ಳೆ ರೀತಿಯಿಂದ ಇನ್ನು ಮುಂದೆ ನಡ್ಸೋದು ಹೋಗೋದು. ಈಗ ಹಿಂದಿಂದು ಅವರ ಕೆಲಸ ಕಾರ್ಯಗಳು ನೂತನವಾಗಿ ಆಯ್ಕೆ ಆಗಿದ್ದೀವಿ. ನಮ್ಮ ಕೆಲಸ ಕಾರ್ಯಗಳು ಇನ್ನು ಮುಂದೆ. ನಮಸ್ಕಾರ ವೀಕ್ಷಕರೇ, ಜಿ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಕಿರಣ್. ವಾಣಿಜ್ಯ ನಗರಿಯಲ್ಲಿ 10 ಭವ್ಯ ದೀಕ್ಷಾ ಮಹೋತ್ಸವ. ಹುಬ್ಬಳ್ಳಿಯ ಜೈನ ಮರುದರ ಸಂಘ ಹಾಗೂ ಶ್ರೀ ಕೇಶವಾಪುರ ಜೈನ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹುಬ್ಬಳ್ಳಿಯ ಮಹಾನಗರದಲ್ಲಿ ದೀಕ್ಷಾ ಮಹೋತ್ಸವ ನಡೆಯಲಿದೆ ಎಂದು ತಿಳಿಸಲಾಯಿತು. ಫೆಬ್ರವರಿ 22ರಂದು 10 ಭವ್ಯ ದೀಕ್ಷಾ ಮಹೋತ್ಸವವನ್ನು ನಗರದ ಅರಿಹಂತ ನಗರದ ಪ್ರೇಮ ಯಶೋದೇವ ಭುವನ ಭಾನು ಸಂಯಮ ಉದ್ಯಾನ ಅರಿಹಂತ ಉದ್ಯಾನವನದ ಹತ್ತಿರ ಆಯೋಜಿಸಿದ್ದು, ಇದು ಒಂದು ಐತಿಹಾಸಿಕ ಸಮಾರಂಭವಾಗಿದೆ ಎಂದು ಅಮೃತಲಾಲ ಜೈನ ಅವರು ಹೇಳಿದರು. ಈ ದೀಕ್ಷಾ ಸಮಾರಂಭವು ಫೆಬ್ರವರಿ 19ರಿಂದ 23ರವರೆಗೂ ಒಟ್ಟು 5 ದಿನಗಳ ಕಾಲ ಕಾರ್ಯಕ್ರಮ ನಡೆಯಲಿದ್ದು, ಸದ್ಭಕ್ತರು ಭಾಗವಹಿಸಿ ದೀಕ್ಷಾರ್ಥಿಗಳಿಗೆ ಆಶೀರ್ವದಿಸಿ ಪ್ರಸಾದವನ್ನು ಸ್ವೀಕರಿಸಬೇಕು ಎಂದು ತಿಳಿಸಿದರು. ನಮ್ಮದು ಹುಬ್ಬಳ್ಳಿಯಲ್ಲಿ ದಕ್ಷಿಣ ಭಾರತದಲ್ಲಿ ಪ್ರಪ್ರಥಮವಾಗಿ ಜೈನ್ ಭಗವತಿ ದೀಕ್ಷೆಯು 10 ದೀಕ್ಷೆಯ ಕಾರ್ಯಕ್ರಮವನ್ನು ನಮ್ಮ ಹುಬ್ಬಳ್ಳಿ ಜೈನ್ ಮರುದರ್ ಸಂಘ ಹಾಗೂ ಯಶವಾಪುರ ಜೈನ್ ಸಾನ್ನಿಧ್ಯದಲ್ಲಿ ದಿನಾಂಕ 19ರಿಂದ 22ರವರೆಗೆ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೈನ ಆಚಾರ್ಯ ಅಭಯಶೇಖರ್ ಸುರಿಜಿ ಹಾಗೂ ಅಜಿತ್ ಶೇಖರ್ ಸುರಿಜಿ ಹಾಗೂ ವಿಮಲ್ ಬೋಧಿ ಸುರಿಜಿ ಮಾರ್ಸಾಬ್ ಹಾಗೂ ಚಾರಿತ್ರವರ್ಧನ ಶ್ರೀಜಿ ವಸಂತ ಪ್ರಭಾ ಶ್ರೀಜಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮವು ಇಲ್ಲಿ ನಡೆಯಲಿದೆ. ಫೆಬ್ರವರಿ 22ರಂದು ದೀಕ್ಷೆ ಕಾರ್ಯಕ್ರಮವು ನೋಡಲು ಸುಮಾರು ಜನರು ಹೊರ ಉದ್ದೇಶದಿಂದ ಬರೆದಿದ್ದಾರೆ. ಈ ಕಾರ್ಯಕ್ರಮವನ್ನು ಪ್ರಪ್ರಥಮವಾಗಿ ದಕ್ಷಿಣ ಕರ್ನಾಟಕ ಇಂಡಿಯಾದಲ್ಲಿ ಈ ಭಾಳ ದೊಡ್ಡ ಇವೆಂಟು ನಾವು ಆಯೋಜಿಸಿದ್ದೇವೆ. ನಮ್ಮ ಅಧ್ಯಕ್ಷರಾದಂಥ ಪುಕ್ರಾಜಿ ಸಂಘವಿ ಹಾಗೂ ಕೇಶವಾಪುರ ಜೈನ್ ಸಂಘದ ಅಧ್ಯಕ್ಷರಾದ ಕಾಂತಿಲಾಲ್ ಜಿ ಮತ್ತು ಎಲ್ಲರೂ ಈ ಕಾರ್ಯಕ್ರಮ ತುಂಬ ಶ್ರಮಪಟ್ಟು ಯಶಸ್ವಿಯನ್ನು ಗಾಳಿಗೆ 10 ಜನ ತೊಗೊಂತಿದ್ದಾರೆ. ಅದರಲ್ಲಿ ಎಲ್ಲರಿಗಿಂತ ದೊಡ್ಡವರು 72 ವರ್ಷದವರು ಮೋಕ್ಷ ಶ್ರುತಿ ಸಿವಯ್ಯ ಅಂತ, ಅವರು ಸೂರತ್ನವರು. ಆಮೇಲೆ ಅಂಕಿತ್ ಬಾಯಿ ಅಂತ ಇದ್ದಾರೆ, ಅವರು ಚೆನ್ನೈದವರು. ಬಾಕಿ ಉಳಿದ ಎಲ್ಲರೂ 8 ಜನ ಹುಬ್ಬಳ್ಳಿಯವರಿದ್ದಾರೆ. ಅಮೃತ್ಜಯ. ಮೂಡಲಗಿ ತಾಲೂಕಿನ ರಾಜಾಪುರ ಗ್ರಾಮದಲ್ಲಿ 8 ಕೋಟಿ 17 ಲಕ್ಷ ರೂಪಾಯಿ ವೆಚ್ಚದ ಜಲಜೀವನ ಮಿಷನ್ ಕಾಮಗಾರಿಗೆ ಶಾಸಕ ಬಾಲಚಂದ್ರ ಜಾರಕಿಹೊಳಿಯವರು ಚಾಲನೆ ನೀಡಿದರು.
ನೀರನ್ನು ಮಿತವಾಗಿ ಬಳಕೆ ಮಾಡಿಕೊಳ್ಳಿ. ನೀರು ಅಮೂಲ್ಯವಾದದ್ದು. ರೈತರ ಕೃಷಿ ಜಮೀನುಗಳಿಗೆ ನೀರು ಹರಿಸಲು ಈಗಾಗಲೇ ಘಟಪ್ರಭಾ ಕಾಲುವೆಗಳಿಂದ ನೀರು ಹರಿಯುತ್ತಿದೆ. ದೇವರ ದಯದಿಂದ ಇದುವರೆಗೂ ಕುಡಿಯುವ ನೀರಿನ ಸಮಸ್ಯೆ ತಲೆದೂರಿಲ್ಲ. ಏಪ್ರಿಲ್ ಮೇ ತಿಂಗಳಲ್ಲಿ ಹಿಡ್ಕಲ್ ಜಲಾಶಯದಿಂದ ಮತ್ತಷ್ಟು ನೀರನ್ನು ಬಿಡುಗಡೆ ಮಾಡಲು ಅಗತ್ಯ ಕ್ರಮ ಕೈಗೊಳ್ಳುತ್ತೇನೆ ಎಂದು ಹೇಳಿದರು. ನೀರಿನ ಬಗ್ಗೆ ನೀರು ಬಹಳ ಬಹಳ ಮುಖ್ಯವಾದಂತಹ ವಿಷಯ ಆಗ್ತೈತಿ. ಯಾಕಂದ್ರೆ ಒಂದೊಂದ್ ಸಲ ನೀರು ನೋಡ್ತೀರಿ, ಬರಗಾಲ ಬಿತ್ತಂದ್ರೆ ಒಂದ್ ಕೂಡ ನೀರು ತೊಳಕ್ ಎಲ್ಲಾ ಕಡೆ ಓಡಾಡಬೇಕಾಗ್ತೈತಿ. ಅದಕ್ಕೆ ನೀರಿನ ಬಗ್ಗೆ ಏನ್ ನಮ್ದೆಲ್ಲ ಮಷಿನ್ ಇದೆಲ್ಲ ಇದನ್ನಂದ್ರೆ ಎಲ್ಲ ಮನೆ ಮನೆಗೆ ನಳ ಕೊಡುವಂತ ಸ್ಕೀಮ್ ತಗೊಂಡ್ರೆ ಮಂದಿ ಕುಡಿ ನೀರಿನ ಮುಂದಿನ ದಿನದಾಗ ತ್ರಾಸ ಆಗ್ಬೋದು ಅಥವಾ ರೈತರು ಆಗ್ಬೋದು. ನಮ್ಮ ಅಂದ್ರೆ ಮುಂದಿನ ದಿನದಲ್ಲಿ ನೀರು ಇರ್ಬೋದ್ರಿ, ಶಿಕ್ಷಣ ಐತಿ, ಆರೋಗ್ಯ ಇದು ಮೂರಕ್ಕೆ ಹೆಚ್ಚು ಒತ್ಪಟ್ಟು ಕೆಲಸ ಮಾಡ್ತೀನಿ. ಯಾಕಂದ್ರೆ ಇವು ಭಾಳ ಅಂದ್ರೆ ಜನರಿಗಿಂತ ಜೀವನಕ್ಕೆ ಅತಿ ಮುಖ್ಯ ಐತಿ. ಅಂದ್ರೆ ನೀರು ಶಿಕ್ಷಣ ಆರೋಗ್ಯಕ್ಕೆ ಹೆಚ್ಚು ಒತ್ತಿಟ್ಟು ರೋಡು ಗಿಡ ಮತ್ತೊಂದು ಇರ್ತಾವೆ ಯಾವುದೋ ಸ್ಕೀಮ್ನ ತಂದು ಮಾಡ್ಬೋದ್ರಿ. ಆದರೆ ಒಂದು ಹೆಲ್ತ್ ಕಟ್ಟಿ ಏನು ಮಾಡೋಕ್ಕಲ್ಲ. ಶಿಕ್ಷಣ ಆರೋಗ್ಯ ನೀರಿನ ಬಗ್ಗೆ ಪ್ರತಿನಿಧಿ ಅನ್ನೋದ್ರೆ ಅದ್ರ ಹೆಚ್ಚಿನ ಒತ್ಪಟ್ಟು ಕೆಲಸ ಮಾಡ್ತಾರೆ. ಸರಿ ಸರ್, ಈಗ ನಮ್ಮ ಜನ ರೀ ಬಹಳ ಕಾತುರದಿಂದ ಕಾಯ್ತಿರೋದು ಲೋಕಸಭಾ ಎಲೆಕ್ಷನ್. ಈಗ ಬಿಜೆಪಿ ವತಿಯಿಂದ ಯಾರಿಗೆ ಟಿಕೆಟ್ ಕೊಡ್ಬೇಕಂತ ಅನೌನ್ಸ್ ಮಾಡಿದಾರ? ಇಲ್ಲ, ಯಾರಿಗೂ ಮಾಡಿಲ್ರಿ. ಬಹಳ ಜನ ಟಿಕೆಟ್ ಕೇಳಕತ್ತಾರೆ. ಯಾಕಂದ್ರೆ ಒಂದು ಸುಮಾರು 40 ಜನ ಆಕಾಂಕ್ಷಿಗಳು ಕೇಳಿದ್ದಾರೆ. ಸೊ ಹಾಗಾಗಿ ನಮಗೆಲ್ಲ ಬಂದಿರ್ ನಾವು ಯಾರ ಹೆಸರು ಹೇಳೋದಿಲ್ಲಪ್ಪ. ಹೈಕಮಾಂಡ್ ಪಾರ್ಟಿ ಯಾರು ಟಿಕೆಟ್ ಕೊಡ್ತೈತಿ ಅವರೆಲ್ಲ ನಾವು ದೇವ್ರ ಸರಿಯಾಗಿ ಕೆಲಸ ಮಾಡ್ತೈತಿ. ಯಾರು ಕೊಡ್ತಾರಲ್ಲ ಗೆಲ್ಲಿಸಿ ಕಳಿಸ್ಬಿಟ್ರಿ, ಅವರಿಂದ ಹೆಚ್ಚಿನ ಕೆಲಸ ನಮ್ಮ ಕ್ಷೇತ್ರ ಆಗುವಂತ ಪ್ರಯತ್ನ ಮಾಡುವಂತ. ಸರಿ, ಈಗ ಕೊನೆಯದಾಗಿ ನಮ್ಮ ರಾಜಾಪುರ ಗ್ರಾಮಸ್ಥರಿಗೆ ಹಾಗೂ ನಮ್ಮ ಅರಬಾಯಿ ಮತಕ್ಷೇತ್ರಕ್ಕೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಿ? ಮತ್ತೇನಾದ್ರೂ ಹೊಸ ಹೊಸದು ಏನಾದ್ರೂ? ಅಲ್ಲ, ಹೊಸ ಹೊಸ ಅಂದ್ರೆ ರೀ ಜನಕ್ಕಂದ್ರ ಸೊ ಒಬ್ಬರೊಬ್ಬರ ಸಹಕಾರ ಬಹಳ ಮುಖ್ಯ ಐತಿ. ಅಂದ್ರೆ ಯಾವ್ದೇ ಒಂದು ಚುನಾವಣೆ ಬಂದ ನಂತರ ವ್ಯತ್ಯಾಸಗಳಾಗ್ತಾವೆ, ವೈಮನಸ್ ಆಗ್ತಾವೆ, ಅದರಿಂದ ಅಭಿವೃದ್ಧಿಗೆ ಸಮಸ್ಯೆ ಆಗ್ತದೆ. ಚುನಾವಣೆ ಬರ್ತಾವೆ, ಜನ ಯಾರು ಪ್ರೀತಿ ಇರ್ತೈತೆ ಅವ್ರು ಓಟ್ ಹಾಕ್ತಾರೋ ಗೆಲ್ಲಿಸ್ತಾರೋ ಅದಕ್ಕೆ ಎಲ್ಲರೂ ಕೂಡಿ ಗೆದ್ದವರು ಅಥವಾ ಸೋತಾರೋ ಎಲ್ಲರೂ ಕೂಡಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಇನ್ನೂ ಗ್ರಾಮಗಳಿಗೆ ಒಳ್ಳೇದಾಗ್ತದೆ, ಕ್ಷೇತ್ರಗಳಾಗ್ತದೆ. ಈ ದೃಷ್ಟಿಯಲ್ಲಿ ಎಲ್ಲರೂ ನಮ್ಮ ಕಾರ್ಯಕರ್ತರಿರ್ಬೋದು, ನಮ್ಮಲ್ಲೇನೋ ಬಿಜೆಪಿಯೊಳಗೆ ಎರಡೆರಡು ಮೂರು ಗುಂಪು ಅದಾವೆ, ಅದಕ್ಕೆ ಎಲ್ಲರೂ ಒಂದಾಗಿ ಒಕ್ಕಟಾಗಿ ಕೆಲಸ ಮಾಡ್ಕೋತಾರೆ. ಇನ್ನೂ ಕೆಲಸ ಮಾಡಕ್ಕೆ ಹೆಚ್ಚಿನ ಅದಕ್ಕೆ ಎಲ್ಲರೂ ಒಂದಾಗಿ ಹೋಗ್ರೆ ಸಂದೇಶ ಕೊಡ್ತಾರೆ. ಮಾದರಿ ಟೆಕ್ನಾಲಜಿ ಆಧಾರಿತ ಲೇಸರ್ ಕಿಡ್ನೈಟ್ ಚಿಕಿತ್ಸೆ ವಿಜಯಪುರದಲ್ಲಿ. ಇದೇ ಮೊಟ್ಟ ಮೊದಲ ಬಾರಿಗೆ ಅತ್ಯಾಧುನಿಕ ಕೋತ್ವಾಲ್ ಡೆಂಟೋವಿಷಿಯಲ್ ಕಾಸ್ಮೆಟಿಕ್ ಸೆಂಟರ್ ಪ್ರಾರಂಭವಾಗಿದ್ದು ಪೋಯಿನರ್ ಹೇರ್ ಟ್ರಾನ್ಸ್ಪರೆಂಟ್ ಮತ್ತು ಕಾಸ್ಮೆಟಿಕ್ ಸರ್ಜರಿ ಮಾಡಲಾಗುತ್ತದೆ. ಇಂದಿನ ಯುವಕರು ಕೂದಲು ಉದುರುವಿಕೆ, ಮುಖದ ಸೌಂದರ್ಯ ಮತ್ತು ಹಲ್ಲಿನ ಸಮಸ್ಯೆಗೆ ವಿವಿಧ ಚಿಕಿತ್ಸೆಗಳ ಮೂಲಕ ಲಕ್ಷ ರೂಪಾಯಿಗಳು ವ್ಯಯಿಸಿ ಚಿಕಿತ್ಸೆ ಪಡೆದರೂ ಫಲಕಾರಿಯಾಗದೆ ನರಳುವಂತಹ ಪರಿಸ್ಥಿತಿ ಎದುರಾಗುತ್ತದೆ. ಇಂತಹ ಪ್ರತಿಯೊಂದು ಅನಾರೋಗ್ಯ ಸಮಸ್ಯೆಗೆ ಮದ್ದಾಗಿ ಬಂದಿರುವ ಕೋತ್ವಾಲ್ ಡೆಂಟೋವಿಷಿಯಲ್ ಕಾಸ್ಮೆಟಿಕ್ ಸೆಂಟರ್. ಈ ಒಂದು ಚಿಕಿತ್ಸಾ ಕೇಂದ್ರದಲ್ಲಿ ನ್ಯಾಷನಲ್ ಅವಾರ್ಡ್ಗೆ ಭಾಜನರಾದ ಡಾಕ್ಟರ್ ಇಮ್ತಿಯಾಜ್ ಅಹಮದ್, ಡಾಕ್ಟರ್ ಎಸ್ ಎಂ ಕಾಚಿ, ಡಾಕ್ಟರ್ ಹೀನಾ ಇಮ್ತಿಯಾಜ್ ತಜ್ಞ ವೈದ್ಯರಾಗಿದ್ದು ಒಂದೊಮ್ಮೆ ಭೇಟಿಯಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಕೂಡಲೇ ಭೇಟಿಯಾಗಿ ನಿಮ್ಮ ತಲೆ ಕೂದಲು ಸೌಂದರ್ಯ ಹಲ್ಲಿನ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿ. ನಿಮ್ಮ ಸೌಂದರ್ಯದ ಜೀವನವನ್ನು ಅನುಭವಿಸಲು ಮತ್ತೆ ಕಿತ್ತಡ? ಕೂಡಲೇ ಸಂಪರ್ಕಿಸಿ ಕೋತ್ವಾಲ್ ಡೆಂಟೋಫಿಷಿಯಲ್ ಕಾಸ್ಮೆಟಿಕ್ ಸೆಂಟರ್, ರೋಷನ್ ಕಾಂಪ್ಲೆಕ್ಸ್ ಅಪೋಸಿಟ್ BSNL ಆಫೀಸ್, MG ರೋಡ್, ವಿಜಯಪುರ. ಮೊಬೈಲ್ ನಂಬರ್ 9845717515 ಮತ್ತು 7337675495. ಇದು ಜಿ ಟಿವಿ ಕನ್ನಡದ ಕೊಡುಗೆ.